ನಮಸ್ಕಾರ ವೀಕ್ಷಕರೇ. 5, 8 ಮತ್ತು 9ನೇ ತರಗತಿಯ ಪಬ್ಲಿಕ್ ಪರೀಕ್ಷೆಯ ಕುರಿತಾಗಿ ಇಂದು ನಡೆದಂತಹ ಹಿಯರಿಂಗ್ನಲ್ಲಿ ಏನು ಡಿಸಿಷನ್ ಅನ್ನು ತೆಗೆದುಕೊಳ್ಳಲಾಗಿದೆ ಎಂಬುದರ ಬಗ್ಗೆ ಮಹತ್ವವಾದ ಮಾಹಿತಿಯನ್ನು ನೀವು ತಿಳಿಯಲಿದ್ದೀರಿ. ಹಾಗಾಗಿ ನೀವು 5, 8 ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳಾಗಿದ್ದರೆ ಮತ್ತು ಅವರ ಪಾಲಕರಾಗಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ. ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಒತ್ತಿ ಹಾಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ. ಹೌದು ಸ್ನೇಹಿತರೆ, ಇವತ್ತು 5, 8 ಮತ್ತು 9ನೇ ತರಗತಿಯ ಪಬ್ಲಿಕ್ ಪರೀಕ್ಷೆ ಕುರಿತಾಗಿ ಹಿಯರಿಂಗ್ ನಡೆದಿತ್ತು. ಇಂದು ನಡೆದಂತಹ ಹಿಯರಿಂಗ್ನಲ್ಲಿ ಕೋರ್ಟ್ನಲ್ಲಿ ಏನು ತೀರ್ಮಾನ ಕೈಗೊಳ್ಳಲಾಗಿದೆ ಎಂಬುದನ್ನು ಎಲ್ಲರೂ ಕಾತುರದಿಂದ ಕಾಯುತ್ತಿರುವಂತಹ ಸಂಗತಿಯಾಗಿದೆ. ಇದೀಗ ಕೋರ್ಟ್ನಲ್ಲಿ ಹಿಯರಿಂಗ್ ನಡೆದಿದ್ದು 5, 8 ಮತ್ತು 9ನೇ ತರಗತಿಯ ಪರೀಕ್ಷೆ ನಡೆಯುತ್ತೋ ಇಲ್ಲವೋ ಎಂಬುದರ ಕುರಿತಾಗಿ ಮಹತ್ವದ ಮಾಹಿತಿಯನ್ನು ನೀಡಲಾಗಿದೆ. ಹೌದು, ಕೋರ್ಟ್ನಲ್ಲಿ ಎಲ್ಲ ವಾದ ಮತ್ತು ಪ್ರತಿವಾದಗಳು ಮುಗಿದಿದ್ದು ಇದೀಗ ನ್ಯಾಯಮೂರ್ತಿಗಳು 5, 8 ಮತ್ತು 9ನೇ ತರಗತಿಯ ಪರೀಕ್ಷೆಗಳು ನಡೆಯುತ್ತವೋ ಇಲ್ಲವೋ ಎಂಬುದರ ತೀರ್ಪನ್ನ ಕಾಯ್ದಿರಿಸಿದ್ದಾರೆ. ನೀವಿಲ್ಲಿ ನೋಡಬಹುದು, ಇದು 5, 8 ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪಬ್ಲಿಕ್ ಪರೀಕ್ಷೆ ನಡೆಸದಂತೆ ಅದರ ವಿರುದ್ಧ ಕೋರ್ಟ್ಗೆ ಹೋಗಿರುವಂತಹ ಕೇಸ್ನ ಮಾಹಿತಿಯಾಗಿರುವಂತದ್ದು. ಇಲ್ಲಿ ಸ್ಟೇಟಸ್ ಅನ್ನ ನೀವು ನೋಡ್ತಾ ಇರಬಹುದು. ಇಲ್ಲಿ ಕೇಸ್ ಸಂಖ್ಯೆ WA/00003792024 ಅಂತ ಇದೆ. ಸ್ಟೇಟ್ ಆಫ್ ಕರ್ನಾಟಕ ವರ್ಸಸ್ ರಿಜಿಸ್ಟರ್ಡ್ ಅನ್ಎಡೆಡ್ ಪ್ರೈವೇಟ್ ಸ್ಕೂಲ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಅಸೋಸಿಯೇಷನ್ ಕರ್ನಾಟಕ ಸೊಸೈಟಿ ಡೇಟೆಡ್ 18 March 2024 ಅಂತ ಇದೆ. ಸೊ ಇಲ್ಲಿ ಇದು ಲೇಟೆಸ್ಟ್ ಅಪ್ಡೇಟೆಡ್ ಮಾಹಿತಿಯಾಗಿದ್ದು ಇದೀಗ ಕೋರ್ಟ್ ಪರೀಕ್ಷೆ ನಡೆಸುವ ಕುರಿತಾಗಿ ತೀರ್ಪನ್ನು ಕಾಯ್ದಿರಿಸಿರುವ ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ. ಇಲ್ಲಿ ನೋಡಬಹುದು, ಶಾರ್ಟ್ ಆರ್ಡರ್ ಅನ್ನುವಂತಹ ಕಾಲಮ್ನಲ್ಲಿ ಒನ್ ಹರ್ಡ್ ಅಂಡ್ ಜಡ್ಜ್ಮೆಂಟ್ ರಿಸರ್ವ್ಡ್ ಅಂತ ಹೇಳಿ ಇದೆ. ಅಂದರೆ ತೀರ್ಪನ್ನು ಕಾಯ್ದಿರಿಸಲಾಗಿದೆ ಅನ್ನುವಂತಹ ಸ್ಟೇಟಸ್ ಅನ್ನು ನಾವು ಇಲ್ಲಿ ನಾವು ಗಮನಿಸಬಹುದು. ಹೀಗಾಗಿ ನೆಕ್ಸ್ಟ್ ಪರ್ಪೋಸ್ ಏನಿದೆ, ಯಾಕೆ ತೀರ್ಪನ್ನು ಕಾಯ್ದಿರಿಸಲಾಗಿದೆ ಅಂತ ಹೇಳುವುದಾದ್ರೆ ಫರ್ದರ್ ಆರ್ಗ್ಯುಮೆಂಟ್ಸ್ ಏನಾದರೂ ಇದೇವೆ ಅನ್ನೋದನ್ನು ಮನಗಾಣಲಿಕ್ಕಾಗಿ ಈ ಒಂದು ತೀರ್ಪನ್ನು ಕಾಯ್ದಿರಿಸಲಾಗಿದೆ ಅಂತ ಹೇಳಿ ಇಲ್ಲಿ ಸ್ಟೇಟಸ್ನಲ್ಲಿ ಕೊಡಲಾಗಿದೆ. ಅದೇ ರೀತಿ ನೆಕ್ಸ್ಟ್ ಇಯರಿಂಗ್ ಡೇಟ್ ಯಾವುದಾದ್ರೂ ಕೊಟ್ಟಿದ್ದಾರಾ ಅಂತ ನೋಡುವುದಾದ್ರೆ ಅಲ್ಲಿ ಡೇಟ್ ನಾಟ್ ಗಿವನ್ ಅಂತ ಹೇಳಿ ಇದೆ. ಸೊ ಹೀಗೆ ಯಾವುದೇ ಇಯರಿಂಗ್ಗೆ ಅವಕಾಶವನ್ನು ಕೋರ್ಟ್ ನೀಡಿಲ್ಲ. ಈಗ ವಾದ ಮತ್ತು ಪ್ರತಿವಾದವನ್ನು ಆಲಿಸಿರುವಂತಹ ಕೋರ್ಟು ತೀರ್ಪನ್ನು ಕಾಯ್ದಿರಿಸಿರುವ ಸ್ಟೇಟಸ್ಸನ್ನು ನಾವು ಇಲ್ಲಿ ಗಮನಿಸಬಹುದು. ಹೀಗೆ ಇವತ್ತು ನಡೆದಂತಹ ವಿಚಾರಣೆಯಲ್ಲಿ ಕೋರ್ಟ್ ಏನಾದರೂ 5, 8 ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸಬೇಕು ಇಲ್ಲವೋ ಎನ್ನುವಂತಹ ತೀರ್ಪನ್ನು ನೀಡುತ್ತಾ ಅಂತ ಕಾತುರದಿಂದ ಕಾಯುತ್ತಿದ್ದಂತಹ ಪಾಲಕರಿಗೆ ವಿದ್ಯಾರ್ಥಿಗಳಿಗೆ ಈ ಒಂದು ಸ್ಟೇಟಸ್ ಮಾಹಿತಿಯನ್ನು ನೀಡಿದೆ. ಸೊ ಹೀಗೆ 5, 8 ಮತ್ತು 9ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ನಡೆಸಬೇಕು ಎನ್ನುವುದರ ಬಗ್ಗೆ ಕೋರ್ಟ್ ಇನ್ನೂ ತೀರ್ಪನ್ನು ಕಾಯ್ದಿರಿಸಿದೆ. ಯಾವಾಗ ತೀರ್ಪು ಬರುತ್ತೆ ಅನ್ನುವುದನ್ನು ನಾವು ಕಾದು ನೋಡಬೇಕಾಗಿದೆ. ಇದಿಷ್ಟು ಇವತ್ತಿನ ಲೇಟೆಸ್ಟ್ ಅಪ್ಡೇಟೆಡ್ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನು ಎಲ್ಲರಿಗೂ ತಪ್ಪದೆ ಶೇರ್ ಮಾಡಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. Thanks for watching this video. Please subscribe for more videos. If you like this video, click the like button and give your comments.